ಸರ್, ಅಡ್ಡ ಮತದಾನ ಆಗುತ್ತೆ, ತಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಸರ್? ನೋಡಪ್ಪ, ಜನಗಳ ವಿಶ್ವಾಸ ಮತಗಳನ್ನ ನಾವು ಕೇಳಿದೀವಿ. ಅಡ್ಡ ಮತದಾನ ಅಂತ ಕೇಳಲಿಲ್ಲ, ವಿಶ್ವಾಸದ ಮತಗಳನ್ನ ಕೇಳಿದೀವಿ. ವಿಶ್ವಾಸದಲ್ಲಿ ಏನಾದ್ರು ಅವ್ರ ಮತ ಹಾಕಂಗಿದ್ರೆ ಅದರಲ್ಲಿ ನಾವು ಗೆಲ್ಲೋ ಚಾನ್ಸಸ್ ಇದೆ. ಆಗ್ತಾರೆ ಅನ್ಸುತ್ತೆ, ನಿಮಗೂ ಅನ್ಸ್ತಾ ಇದೆಯಲ್ಲ? ನನಗನ್ಸಿಲ್ಲ ಸರ್, ಕೇಳಿದ್ದ ನಿಮ್ಮನ್ನ ಕೇಳ್ತಾರೆ, ನನಗೆ ಗೊತ್ತಿಲ್ಲ. ನನಗನ್ಸಿದೆಯಪ್ಪ. ಓಕೆ, ಫಸ್ಟ್ ಮತಗಳು ಬರುತ್ತೆ, ತಮ್ಗೆ ಏನ್ ಶಾರ್ಟೇಜ್ ಇದೆ? 100% ಬರ್ತದೆ. ಕಾಂಗ್ರೆಸ್ ಅವರು ನಿಮ್ಮ ಏನಾದ್ರು ಮತಗಳು ತೋರ್ಸಾಕೋದಪ್ಪ, ಇದು ಹೆಂಗ್ ಮಾಡ್ತಾರೋ ನೋಡ್ಬೇಕು. ಸರ್, ಆಮೇಲೆ ಕಾಂಗ್ರೆಸ್ ನಲ್ಲಿ ನಿಮ್ಮ ಸ್ನೇಹಿತರು ತುಂಬಾ ಜನ ಇದಾರೆ, ನಿಮ್ ಪರವಾಗಿ ನಿಲ್ಬಹುದಾ ಅಂತ ಸರ್? ಅದನ್ನೇ ನಾನು ಹೇಳಿದ್ದು, ವಿಶ್ವಾಸ ಮತಗಳು ಅಂದ್ರೆ ಅದೇ ಅಲ್ವಾ? ಯಾವ ಪಾರ್ಟಿನಲ್ಲಿ ಆಗಿರ್ಬೋದು, ವಿಶ್ವಾಸ ಮತಗಳೇನಾದ್ರು ಬಂದ್ರು ಬರ್ತವೆ ಅಂತ ಹೇಳಿದ್ರೆ ಆತ್ಮಸಾಕ್ಷಿಯ ಮತಗಳು ಅಂತ. ಅದನ್ನೇ, ವಿಶ್ವಾಸ ಆತ್ಮಸಾಕ್ಷಿ ಎರಡು ಒಂದೇ ಅಲ್ವಾ? ನಾನ್ ಏನ್ ಹೇಳಪ್ಪ ನಿಮ್ಗೆ, ಎಲ್ಲ ಉತ್ತರ ನಿಮ್ಮ ಹತ್ರನೇ ಇದೆ. ಉಪೇಂದ್ರ ರೆಡ್ಡಿ ಅವರು ಆಫರ್ ಕೊಡ್ತಾ ಇದಾರೆ, ಎಲ್ಲರೂ ನಮ್ಗೆ ಆಪರೇಷನ್ ಮಾಡಿ. ಈಗ ಲಾಸ್ಟ್ ಟೈಮ್ ಆಫರ್ ಕೊಟ್ಟಿದ್ರೆ ನಾನು ಯಾಕೆ ಸೋಲ್ತಿದ್ದೆ? ನಾನು ಹೇಳಿದೀನಲ್ಲ ಮೊನ್ನೆನೆ, ಒಂದು ಓಟಿನಲ್ಲಿ ಸೋತಿದ್ದೀನಿ. ಇವತ್ತು 4 ಕೋಟಿ 5 ಓಟಿದೆ, ಅದರಲ್ಲಿ ಏನಾಗ್ತದೆ ದೇವ್ರು ಇದಾರೆ ನೋಡೋಣ ಅಂತ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.